ಪಶುಸಂಗೋಪನಾ ಇಲಾಖೆಗೆ ಸೇರಿದ ಕಡಪ ತಾಲೂಕಿನ ಕೋಯಿಲ ಜಾನುವಾರು ತಳಿ ಸಂವರ್ಧನಾ ಕೇಂದ್ರದ ವಿಶಾಲವಾದ ಹುಲ್ಲುಗಾವಲಿನ ಸೌಂದರ್ಯ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಇತ್ತೀಚೆಗೆ ಹಸಿರು ಹುಲ್ಲುಗಳನ್ನ ಮೇಯತಾ ಇದ್ದ ದನಗಳ ರಮಣೀಯ ದೃಶ್ಯ ನೋಡುಗರ ಕಣ್ಮನ ಸೆಳೆದಿತ್ತು. ಆದರೆ ಈ ಜಾನುವಾರು ತಳಿ ಸಂವರ್ಧನಾ ಕೇಂದ್ರದ ವಿವಿಧ ತಳಿಗಳ 64 ಜಾನುವಾರುಗಳನ್ನ ಬಹಿರಂಗವಾಗಿ ಏಲಂ ಮಾಡುವ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಆದರೆ ಈ ವಿಚಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಜಾನುವಾರು ತಳಿ ಸಂವರ್ಧನಾ ಕೇಂದ್ರದಲ್ಲಿ ಜಾನುವಾರುಗಳನ್ನ ಪೋಷಿಸಿ ಬೆಳೆಸಿ ಮಲೆನಾಡು ಗಿಡ್ಡದಂತ ದೇಶಿ ತಳಿಗಳನ್ನ ಸಾಕುವ ಕೆಲಸ ಮಾಡಬೇಕು ಹೊರತು ಅವುಗಳನ್ನ ಬಹಿರಂಗವಾಗಿ ಏಲಂ ಮಾಡುವುದು ಸರಿಯಲ್ಲ. ಇದು ರೈತರನ್ನ ಮುಂದಿಟ್ಟುಕೊಂಡು ಅಕ್ರಮ ಗೋಸಾಗಟಕ್ಕೆ ಅವಕಾಶ ಮಾಡಿಕೊಟ್ಟು ಗೋವುಗಳು ಕಸಾಯಿಖಾನೆಗೆ ಹೋಗುವಂತೆ ಆಗುತ್ತೆ. ಈಗಾಗಲೇ ಒಮ್ಮೆ ನಿಗದಿಯಾಗಿದ್ದ ಏಲಂ ಪ್ರಕ್ರಿಯೆಯನ್ನ ರದ್ದುಗೊಳಿಸಲಾಗಿದೆ. ಇನ್ನು ಮುಂದೆ ಏಲಂ ಪ್ರಕ್ರಿಯೆ ನಡೆಯದೆ ಶಾಶ್ವತವಾಗಿ ನಿಲ್ಲಬೇಕು. ಎಲ್ಲಾ ಗೋವುಗಳನ್ನ ಇಲ್ಲೇ ಪೋಷಿಸಿ ರಕ್ಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ತನ್ನ ಆಯಾಮ ಬಜರಂಗದಳದೊಂದಿಗೆ ಗೋರಕ್ಷಣೆ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದು ಇಡೀ ದೇಶದ ನಮ್ಮ ರಾಜ್ಯದ ಎಲ್ಲ ಜನರಿಗೂ ಗೊತ್ತಿರುವಂತ ವಿಚಾರ. ಈಗ ಕೊಯಿಲದಲ್ಲಿ ನಮ್ಮ ಕಡಬ ತಾಲೂಕಿನ ಕೊಯಿಲದಲ್ಲಿ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಅಂತ ಹೇಳುವ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ನಡೆಸತಕ್ಕಂತ ಒಂದು ಕೇಂದ್ರ ಇದೆ. ಅಲ್ಲಿ ಇತ್ತೀಚೆಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 64 ವಿವಿಧ ತಳಿಗಳ 64 ಜಾನುವಾರುಗಳನ್ನು ಬಹಿರಂಗವಾಗಿ ಏಲಂ ಮಾಡುವ ಬಗ್ಗೆ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಜಾನುವಾರುಗಳ ತಳಿ ಸಂವರ್ಧನಾ ಕೇಂದ್ರದಲ್ಲಿ ಜಾನುವಾರುಗಳನ್ನು ಬೆಳೆಸಿ ಪೋಷಿಸಿ ಅದು ಮಲೆನಾಡು ಗಿಡ್ಡದಂತಹ ನಮ್ಮ ದೇಶೀ ತಳಿಗಳನ್ನು ಸಾಕುವಂಥ ಕೆಲಸವನ್ನು ಮಾಡಬೇಕು ಹೊರತಾಗಿ ಅದನ್ನು ಬಹಿರಂಗವಾಗಿ ಏಲಂ ಮಾಡುವಂಥ ಕೆಲಸವನ್ನು ಮಾಡಬಾರದು ಅಂತ ನಾವು ವಿಶ್ವ ಹಿಂದೂ ಪರಿಷತ್ತು ಅಭಿಪ್ರಾಯಪಟ್ಟಿದೆ. ಅದರ ಜೊತೆಗೆ ಇಂತಹ ಬಹಿರಂಗ ಏಲಂಗಳಲ್ಲಿ ಆಗುವಂತಹ ಕೆಲಸ ಏನಂತ ಹೇಳಿದರೆ ರೈತರನ್ನು ಮುಂದಿಟ್ಕೊಂಡು ಅಕ್ರಮ ಗೋ ಸಾಗಾಟ ಮಾಡುವವರು ಗೋಹಂತಕರು ಗೋವುಗಳನ್ನು ಕಸಾಯಿಖಾನೆಗೆ ಸಾಗಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಇದನ್ನು ತಡೆಹಿಡಿಬೇಕು. ಈ ತಳಿ ಸಂವರ್ಧನಾ ಕೇಂದ್ರದಿಂದ ಜಾನುವಾರುಗಳು ಯಾವುದೇ ಕಾರಣಕ್ಕೂ ಕಸಾಯಿಖಾನೆಗೆ ವರ್ಗಾವಣೆ ಆಗುವಂತಹ ಕೆಲಸ ಆಗಬಾರದು. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಿರೋಧಿಸ್ತದೆ ಹಾಗೂ ಇದರ ತಡೆಗಾಗಿ ಯಾವ ಮಟ್ಟದ ಪ್ರತಿಭಟನೆ ಕೂಡ ತಯಾರಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದರ ಜೊತೆಗೆ ಅಲ್ಲಿ 700 ಎಕರೆಗಳ ಜಾಗ ಇರುವುದರಿಂದ ಆ 700 ಎಕರೆ ಜಾಗ ಇರುವ ಮಾಹಿತಿ ಇರೋದರಿಂದ ಅಲ್ಲಿ ಕನಿಷ್ಠ ಒಂದು 100 ಎಕರೆಯಲ್ಲಿ ಗೋಶಾಲೆಯನ್ನು ಮಾಡಿ ಗೋವುಗಳನ್ನು ಸಾಕುವಂಥ ಕೆಲಸವನ್ನು ಮಾಡಲಿ, ಹೊರತಾಗಿ ಏಲಂ ಮುಖಾಂತರ ಬಹಿರಂಗವಾಗಿ ಏಲಂ ಮಾಡುವಂಥ ಜಾನುವಾರುಗಳನ್ನು ಏಲಂ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬಾರದು ಅಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಜೊತೆಗೆ ಅಧಿಕಾರಿಗಳಲ್ಲಿ ಹೇಳಿ ಬಯಸ್ತೀನಿ, ಇನ್ನು ಮುಂದೆ ಈಗ ರದ್ದುಪಡಿಸಿ ಈಗಾಗಲೇ ಅದನ್ನು ಇವತ್ತು ಆಗಬೇಕಾಗಿದ್ದಂತಹ ಜಾನುವಾರು ಏಲಮನ್ನು ರದ್ದುಪಡಿಸಿದ್ದಾರೆ. ಆ ರದ್ದುಪಡಿಸುವಿಕೆಯನ್ನು ನಾವು ಸ್ವಾಗತಾರ್ಹ. ಆದರೆ ಇನ್ನು ಮುಂದೆ ಕೂಡ ಇಂತಹ ಏಲಮ್ಗೆ ಅಂತ ಏಲಂ ಕಾರ್ಯಕ್ರಮವನ್ನು ಮಾಡಬಾರದು ಅಂತ ಹೇಳುವ ಆಗ್ರಹವನ್ನು ಹೇಳ್ತಾ ಇನ್ನು ಮುಂದೆ ಅಂಥ ಕಾರ್ಯಕ್ರಮ ನಡೆದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತೀವ್ರವಾದ ಹೋರಾಟವನ್ನು ಮಾಡ್ತದೆ ಅಂತ ಹೇಳುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೀನಿ. ಜೊತೆಗೆ ಯಾವುದೇ ಕಾರಣಕ್ಕೂ ಏಲಮನ್ನು ಮುಂದೂಡಿಸುವ ಪ್ರಶ್ನೆ ಅಲ್ಲ, ಏಲಂ ರದ್ದುಪಡಿಸಲಾಗಿದೆ, ಅದು ಶಾಶ್ವತ ರದ್ದಾಗಲಿ ಅಂತ ಹೇಳುವ ಆಗ್ರಹವನ್ನು ಕೂಡ